ಅಷ್ಟು ಸಾಕು ನೋಡಿ, ಚೆನ್ನಾಗಿ ಉಬ್ಬಿ ಬರ್ತದೆ ನೋಡಿ, ಪೂರಿ ತರ ಆಗಿದೆ. ಹೇಗೆ ಆಗಿದೆ ನೋಡಿ, ಸೂಪರ್ ಆಗಿದೆ. ಓಕೆ ನೋಡಿ, ಸೂಪರ್ ಆದ ಗೋಧಿ ಹಿಟ್ಟಿನಿಂದ ಮಾಡಿದ ರೆಸಿಪಿ ರೆಡಿ ಆಗಿದೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಾವೊಂದು ಗೋಧಿ ಹಿಟ್ಟಿನಿಂದ ಸ್ಪೆಷಲ್ ತಿಂಡಿ ಮಾಡ್ತೇವೆ. ಬೆಳಿಗ್ಗೆ ಸಹ ಆಗ್ತದೆ, ಸಂಜೆ ಟೀ ಟೈಮ್ಗೆ ಸಹ ಆಗ್ತದೆ. ನೋಡಿ, ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತೆ ಸುಲಭ ಉಂಟು ಮಾಡ್ಲಿಕ್ಕೆ ಗೋಧಿ ಹಿಟ್ಟಿದ್ದು, ಬೇಗ ಆಗ್ತದೆ. ಒಂದ್ ಸ್ವಲ್ಪ ಹೊತ್ತು ಇಡ್ಲಿಕ್ಕುಂಟು ಅಂತೂ, ಮತ್ತೆ ಅಂತೂ ಬೇಗ ಆಗ್ತದೆ. ತಿನ್ಲಿಕ್ಕೆ ಅಂತೂ ಸೂಪರ್. ನೋಡಿ ನೀವ್ ಸಹ ಮಾಡಿ. ಈಗ ಒಂದು ಅರ್ಧ ಕೆಜಿ ಅಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೇವೆ. ಗೋಧಿ ಹಿಟ್ಟು ಮತ್ತೆ ಸ್ವಲ್ಪ ಉಪ್ಪು, ರುಚಿಗೆ ಬೇಕಾದಷ್ಟು ಚೂರು, ಒಂದು ಪಿಂಚ್ ಹೇಳ್ತೇವಲ್ಲ ಅಷ್ಟೇ. ಮತ್ತೆ ಏಲಕ್ಕಿ ಪುಡಿ, ಮತ್ತೆ ಇಲ್ಲಿ ಬೆಲ್ಲ. ಸ್ವೀಟಿಗೆ ಎಷ್ಟು ಬೇಕು, ನಾವು ಒಂದು ಕಪ್ನಷ್ಟು ತಗೊಂಡಿದ್ದೇವೆ, ಒಂದು ಕಾಲ್ ಕೆಜಿ ಅಷ್ಟು ಉಂಟು. ಮತ್ತೆ ಬಿಸಿ ಮಾಡಿ ತಣಿಸಿದ ಹಾಲು, ದನದ ಹಾಲು ಇದು, ಬಿಸಿ ಮಾಡಿ ತಣಿಸಿದ್ದೇವೆ. ಈಗ ಇದನ್ನು ಮಿಕ್ಸ್ ಮಾಡ್ಲಿಕ್ಕೆ ಉಂಟು. ಇದಕ್ಕೆ ಹಾಲು ಹಾಕಿ ಒಂದೂವರೆ ಲೋಟ ಹಾಲು ಹಾಕಿದ್ದೇವೆ ನಾವು. ಕುಡ್ತೆ ಲೆಕ್ಕದಲ್ಲಿ ಎರಡು ಕುಡ್ತೆ ಹಾಕ್ಬೋದು. ಸ್ವಲ್ಪ ರುಚಿಗೆ ಉಪ್ಪು. ಈಗ ಗೋಧಿ ಹಿಟ್ಟು ಹಾಕ್ತೀರಾ? ಗೋಧಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಬೇಕಲ್ಲ? ಹೌದು, ನೀರು ಬೇಕಾದ್ರೆ ಹಾಕ್ಬೋದು. ಏಲಕ್ಕಿ ಹುಡಿ ಸಾಕು, ಅದಕ್ಕೇನೆ ಹಾಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಬೆಲ್ಲ ಸಾವಾ? ಬೆಲ್ಲ ಒಟ್ಟಿಗೆ ಒಂದು ಗಂಟೆ ಕಾಲ ಇಡ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಎಲ್ಲವನ್ನು ಹಾಕಿ. ತೆಂಗಿನಕಾಯಿ ಹಾಕ್ಲಿಕ್ಕೆ ಇಲ್ಲ ಅಲ್ಲ? ಇಲ್ಲ, ಗಟ್ಟಿಯಾಗಿ ಉಂಟು ನೀರ. ಎಷ್ಟು ಹದ ಬೇಕು ಅಂತ ಹೇಳ್ತೇವೆ, ನೋಡ್ತಾ ಇರಿ ಎಷ್ಟು ನಾವು ಕಲಸಿ ದಪ್ಪ ತೆಳು ಮಾಡ್ಬೇಕು ಅಂತ. ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ಕಲಸಿ ಮಾತ್ರ, ಒಮ್ಮೆಲೆ ನೀರ್ ಹಾಕ್ಲಿಕ್ಕೆ ಹೋಗ್ಬೇಡಿ. ಇದು ಅಂದ್ರೆ ಕೈಯಲ್ಲೇ ಕಲಸ್ಬೇಕು, ಯಾಕಂದ್ರೆ ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕಲ್ಲ, ಅದಕ್ಕೋಸ್ಕರ ನಾವು ಕೈಯಲ್ಲೇ ಕಲಸ್ತಾ ಇದ್ದೇವೆ. ಸ್ಪೂನ್ ಅಲ್ಲಿ ಕಲಸಿದ್ರೆ ನಮ್ಗೆ ಅಷ್ಟು ಗೊತ್ತಾಗುದಿಲ್ಲ, ಅಂದಾಜಾಗುದಿಲ್ಲ ಬೆಲ್ಲ ನೀರಾಗಿದ ಇಲ್ವಾ ಅಂತ. ಅದಕ್ಕೋಸ್ಕರ ನೋಡಿ, ಇಷ್ಟು ಹದ ಬರ್ಬೇಕು. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ಬೇಕು, ಒಂದು ಗಂಟೆ ಇಡ್ಬೇಕಲ್ಲ? ಒಂದು ಗಂಟೆ ಇಡ್ಬೇಕು. ಒಂದು ಗಂಟೆ ಇಡಿ ನೋಡಿ. ಇದು ಸಹ ಒಂದು ಅರ್ಧ ಒಂದು ಗಂಟೆ ಆಗಿದೆ ನಾವು ಮಾಡಿಟ್ಟು. ಈಗ ಇದನ್ನು ಮಾಡುವ, ನಾವು ರೆಡಿ ಮಾಡುವ ಇದ್ರದ್ದು ಅಪ್ಪ ಅಲ್ಲ, ಗೋಧಿ ಹಿಟ್ಟಿನ ಅಪ್ಪ. ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದಾರೆ, ಈಗ ಅದ್ರಲ್ಲಿ ಮಾಡ್ಲಿಕ್ಕೆ ಈಗ ಮಾಡ್ತಾ ಇದ್ದಾರೆ. ಸಣ್ಣ ಸಣ್ಣದಾಕೆ ಅಷ್ಟೇ. ಅದೇ ತೇಲ್ಕೊಂಡ್ ಬರ್ತದೆ. ಅಷ್ಟು ಸಾಕು ನೋಡಿ, ಚೆನ್ನಾಗಿ ಉಬ್ಬಿ ಬರ್ತದೆ ನೋಡಿ, ಪೂರಿ ತರ ಆಗಿದೆ. ಅಷ್ಟೇ ಟೇಸ್ಟ್ ಸಹ ಉಂಟು. ಅದಕ್ಕೆ ಹಾಲು ಹಾಕಿದ್ದೇವೆ, ಬೆಲ್ಲ ಹಾಕಿದ್ದೇವೆ, ಒಂದು ಸ್ವೀಟು, ಒಂದು ಖಾರ. ಕಾಯಿಸುವಾಗ ಈ ಕಲರ್ ಬರ್ಬೇಕು ನೋಡಿ, ಇಷ್ಟು ಕಲರ್ ಬಂದ ಮೇಲೇನೆ ತೆಗಿಬೇಕು. ಬೇಗನೆ ತೆಗಿಬೇಡಿ, ಸ್ವಲ್ಪ ಗೋಲ್ಡನ್ ಬ್ರೌನ್ ಬರ್ಬೇಕು. ಹೀಗೆ ತಿರುಗಿಸಿ ತಿರುಗಿಸಿ ಹಾಕಿ ಉಬ್ಬಿ ಬರ್ತದೆ. ಇದು ಮಾತ್ರ ಉಬ್ತದೆ ನೋಡಿ, ಈ ತರ ಉಬ್ಬಿ ಬರ್ತದೆ. ತುಂಬಾ ಚೆನ್ನಾಗಿದೆ ತಿನ್ಲಿಕ್ಕೆ, ಸಾಫ್ಟ್ ಆಗಿದೆ ನೋಡಿ, ಸಾಫ್ಟ್ ಆಗಿದೆ ಮತ್ತೆ ಗಟ್ಟಿ ಗಟ್ಟಿ ಏನಿಲ್ಲ, ರುಚಿ ಸಖತ್ ಆಗಿದೆ. ಹಾಲಾಕಿ ಮಾಡಿದಲ್ಲ ನಾವು, ಹಾಗಾಗಿ ಇದೀಗ ಫ್ರೈ ಆದದ್ದು ಸಹ ತೆಗೆಯುವ. ಇಷ್ಟು ಕಲರ್ ಬರಬೇಕು ನೋಡಿ, ಈ ತರ ಮಾಡಿಟ್ಟಿದ್ದೇನೆ ನಾನು. ಒಂದೊಂದೇ ಹಾಕಿ ಸ್ವಲ್ಪ ಸ್ವಲ್ಪ
ಅಂದ್ರೆ ಮೇಲೆ ಮೇಲೆ ಹಾಕಿದ್ರೆ ಅದು ಉಬ್ಬಿ ಬರುದಿಲ್ಲ. ಸ್ವಲ್ಪನೇ ಸಾಕು, ಒಂದು 3 ಟೇಬಲ್ ಸ್ಪೂನ್ನಷ್ಟು ಹಿಟ್ಟು ಸಾಕು, ಉಬ್ಬಿ ಬರ್ತದೆ. 1 ಗಂಟೆ ಇಟ್ಟರೆ ಸಾಕು. ಸ್ವಲ್ಪ ಹಿಟ್ಟಿನಿಂದ ಎಷ್ಟು ದೊಡ್ಡ ಅದು ಅಪ್ಪ ಆಗ್ತದೆ ನೋಡಿ. ಅಪ್ಪ ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ಗೋಧಿ ಹಿಟ್ಟಿನಿಂದ ಮಾಡಿದ್ದು ಸ್ವೀಟ್ ರೆಸಿಪಿ. ನಿಮ್ಗೆ ಇಷ್ಟ ಆದ್ರೆ ಇವ್ರಿಗೊಂದು ಲೈಕ್ ಕೊಡಿ, ಮತ್ತೆ ಹಾಗೇನೆ ವಿಡಿಯೋವನ್ನು ಶೇರ್ ಮಾಡಿ. ಓಕೆ, ತುಂಬಾ ಸೂಪರ್ ಆಗಿ ಬಂದಿದೆ ಮಾತ್ರ, ಸೂಪರ್ ಆಗಿದೆ. ತಿನ್ನಿ, ಇಷ್ಟ ಹೇಗೆ ಆಗಿದೆ ನೋಡಿ. ಸೂಪರ್ ಆಗಿದೆ. ಓಕೆ ನೋಡಿ, ಸೂಪರ್ ಆದ ಗೋಧಿ ಹಿಟ್ಟಿನಿಂದ ಮಾಡಿದ ರೆಸಿಪಿ ರೆಡಿ ಆಗಿದೆ. ನೀವು ಸಹ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಪ್ಲೀಸ್, ಯಾರು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಓಕೆ, ಬಾಯ್ ಬಾಯ್.